ಹಲೋ ಎವ್ರಿವನ್, ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ KFC ಕಾರ್ನ್ ಚಿಕನ್ ಅನ್ನು ಮಾಡುವ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾನು 250 ಗ್ರಾಮ್ ಅಷ್ಟು ಚಿಕನನ್ನು ಯೂಸ್ ಮಾಡಿದ್ದೇನೆ. ಮೇನ್ಲಿ ನಾನು ಬೋನ್ಲೆಸ್ ಚಿಕನನ್ನು ಯೂಸ್ ಮಾಡಿದ್ದೇನೆ, ನನಗೆ ಒಂದು ಬೋನ್ ಇಷ್ಟ, ಅದಕ್ಕೆ ನಾನು ಅದು ಹಾಕ್ತಾ ಇದ್ದೇನೆ. ಸೊ ಇದಕ್ಕೆ ನಾನು ಮೆನ್ಷನ್ ಮಾಡಿದ್ದನ್ನು ಎಲ್ಲ ಹಾಕಿ, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಏನೆಲ್ಲ ಹಾಕಿದ್ದೇನೆ ಅಂತ ಹಾಕಿದ್ದೇನೆ, ನೀವು ನೋಡ್ಬೋದು. ಸೊ ಈ ಥರ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ನೀವೊಂದು ಸಂಜೆಯಿಂದ ಬೆಳಗ್ಗೆವರೆಗೆ ಫ್ರಿಡ್ಜಲ್ಲಿಟ್ಟರೂ ಪರವಾಗಿಲ್ಲ, ತುಂಬ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ನೀವು 6 ಗಂಟೆ ಕೂಡ ಇಟ್ಟು ಮತ್ತೆ ನೀವು ಫ್ರೈ ಮಾಡ್ಬೋದು. ಸೊ ನಾನು ಸಂಜೆ ಮಿಕ್ಸ್ ಮಾಡಿಟ್ಟು ನೆಕ್ಸ್ಟ್ ಡೇ ನಾನು ಫ್ರೈ ಮಾಡಿದ್ದು. ಸೊ ನೆಕ್ಸ್ಟ್ ಡೇ ನನ್ನ ಮಿಶ್ರಣ ಹೀಗೆ ಆಗಿತ್ತು. ಸೊ ಈಗ ನಾನೊಂದು ಪಾತ್ರೆಯಲ್ಲಿ ಕೋಲ್ಡ್ ನೀರನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸನ್ನು ಕೂಡ ಹಾಕ್ತಾ ಇದ್ದೇನೆ, ಸ್ವಲ್ಪ ನೀರು ಕೋಲ್ಡ್ ಇರಲಿಕ್ಕೆ ಅಷ್ಟೇ. ಸೊ ಇನ್ನೊಂದು ಪ್ಲೇಟಲ್ಲಿ ನಾನು ಸ್ವಲ್ಪ ಮೈದಾವನ್ನು ತಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನಾನು ಇದು ಫಸ್ಟ್ ಟೈಮ್ ಮಾಡೋದರಿಂದ ನನಗೆ ಅಷ್ಟು ಅಂದಾಜಾಗಿರಲಿಲ್ಲ. ಸೊ ಇದಕ್ಕೆ ನಾನು ಕರಿಮೆಣಸಿನ ಹುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಸೊ ನಂತರ ನೀವು ಮಿಕ್ಸ್ ಮಾಡಿಟ್ಟ ಚಿಕನ್ ಪೀಸನ್ನು ಮೈದಕ್ಕೆ ಹಾಕಿ ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿ ಪೌಡರ್ ಫುಲ್ ಸ್ಪ್ರೆಡ್ ಆಗಲಿ ಚಿಕನ್ಗೆ. ನಂತರ ಈ ಚಿಕನನ್ನು ಆ ಕೋಲ್ಡ್ ನೀರಿಗೆ ಹಾಕಿ, ಸೊ ಇದೇ ಥರ ಸೇಮ್ ಪ್ರೊಸೆಸ್ ಮಾಡ್ತಾ ಕೋಲ್ಡ್ ನೀರಿಂದ ತೆಗೆದು ವಾಪಸ್ ಮೈದಕ್ಕೆ ಹಾಕಿ ನಂತರ ನೀವು ಫ್ರೈ ಮಾಡ್ಬೋದು. ಸೊ ಈಗ ನಾನು ಕೋಲ್ಡ್ ನೀರಿಗೆ ಹಾಕ್ತಾ ಇದ್ದೇನೆ. ಸೊ ಈ ಥರ ಕೋಲ್ಡ್ ನೀರಿಂದ ತೆಗೆದಾದ ನಂತರ ವಾಪಸ್ ಮೈದಾ ಹುಡಿಗೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಈ ಥರ ಮಾಡುವುದರಿಂದ ಚಿಕನ್ಗೆ ಒಳ್ಳೆ ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮಾಡಿದ್ದು, ಅದೇ ತುಂಬ ಟೇಸ್ಟ್ ನನಗೆ ಲೈಕ್ ಆಯಿತು. ಮನೆಯಲ್ಲಿ ಕೂಡ ಎಲ್ಲರಿಗೂ ಈ ಟೇಸ್ಟ್ ಲೈಕ್ ಆಯಿತು. ನೀವು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ, ಬೇಗ ಆಗುತ್ತೆ, ಈಸಿ ಕೂಡ. ನೀವು ಮನೆಯಲ್ಲೇ ಇದ್ದ ಸಾಮಗ್ರಿಗಳಿಂದ ಇದನ್ನು ಮಾಡ್ಬೋದು. ಈಗ ನಾನು ಎಣ್ಣೆ ಕಾಯಿಸಿದ್ದೇನೆ, ಇದೀಗ ಆಲ್ಮೋಸ್ಟ್ ಎಣ್ಣೆ ಬಿಸಿಯಾಗಿದೆ. ಈಗ ಅದು ಪೀಸನ್ನು ಡೈರೆಕ್ಟಾಗಿ ಚಿಕನ್ ಪೀಸನ್ನು ಎಣ್ಣೆಗೆ ಬಿಡ್ತಾ ಇದ್ದೇನೆ. ಸೊ ಒಂದು ಸೈಡ್ ಒಂದು 5 ನಿಮಿಷ ಆದರೂ ಬೇಯಲಿ. ಇದು ಬೋನ್ಲೆಸ್ ಆಗುವುದರಿಂದ ಬೇಗ ಬೇಯ್ತದೆ. ನಾನು ಹಾಗೂ ಬಾಯ್ಲರ್ ಚಿಕನನ್ನು ಯೂಸ್ ಮಾಡಿದ್ದೇನೆ. ನೋಡಿ, ಈಗ ಆಲ್ಮೋಸ್ಟ್ ಅರ್ಧ ಬೆಂದಾಯಿತು, ಒಳ್ಳೆ ಫ್ರೈ ಕೂಡ ಆಗಿದೆ. ನೋಡಲಿಕ್ಕೆ KFC ಚಿಕನ್ ಥರನೇ ಕಾಣಿಸ್ತದೆ, ಬಟ್ ಟೇಸ್ಟ್ ಕೂಡ ಹಾಗೇನೇ ಇತ್ತು. ನನಗೆ ತುಂಬ ಲೈಕ್ ಆಯಿತು, ನನಗೆ ಇನ್ನೊಂದ್ಸಲ ಮಾಡಬೇಕು ಮನೆಯಲ್ಲಿ, ತುಂಬ ಲೈಕ್ ಆಯಿತು ನನಗಿದು. ಸೊ ಈಗ ಆಲ್ಮೋಸ್ಟ್ ಆಯಿತು. ಸೊ ಓಕೆ, ನಾನೀಗ ತೆಗ್ದಾಗಿತ್ತು. ಸೊ ನಿಮಗೆ ಬೇಗ ಆಗುವ KFC ಚಿಕನ್ ರೆಡಿಯಾಗಿದೆ, ತುಂಬ ಒಳ್ಳೆಯದಿತ್ತು. ಕ್ರಿಸ್ಪಿನೆಸ್ ಕೂಡ ಆ ಥರನೇ ಬಂದಿದೆ, ಅದು ಮೈದಾ ಹಾಕಿ ಕಾಣಿಸ್ತದೆ, ಒಳ್ಳೆ ಕ್ರಿಸ್ಪಿನೆಸ್ ಹಾಗೂ ಒಳ್ಳೆ ಬೆಂದಿದೆ, ತುಂಬ ಟೇಸ್ಟ್ ಇತ್ತು. ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗ್ತಿತ್ತು, ಆದರೆ ನಾನು ತಗೊಂಡದ್ದು ಖಾಲಿ 250 ಗ್ರಾಮ್ ಚಿಕನ್ ಮಾತ್ರ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನೀವು ಈ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್, ಹಾಗೂ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.